40 ತಾಸು ಆದ ನಾವು ಇಲ್ಲೇ ನಿಂತೆ ಮೂವ್ ಆಗವಲ್ದೇನೋ ಗಾಡಿ ಸುಮ್ಮನೆ ಹಂಗ ಚಾಲೋ ಐತಿ ಫೀಲ್ ತೊಗೊಳಾತೇವೆ ಅಷ್ಟೇ ಬಿಸಿ ಬಿಸಿ ಕಾಳಿದೆ ಬರಬ್ಬರ್ ನಮ್ದು ಉತ್ತರ ಕರ್ನಾಟಕದ ಊಟ ಆತಪ್ಪ ರೊಟ್ಟಿ ಬರಬ್ಬರ್ ರೊಟ್ಟಿ ಪಲ್ಯ ತಿಂದೆ ನಾನು ಯಪ್ಪ 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 ಸೊ ಈಗ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು ನಾನು ಹಾಂ ಎಸ್ ನಂದಿದೆ ಲಾಸ್ಟ್ ಡೇ ಸೊ ಇವಾಗ ನಾವು ಹುಬ್ಳಿಗೆ ಬಿಡಬೇಕು ಫುಲ್ ಕ್ಲೌಡಿ ಅಂದರೆ ಕ್ಲೌಡಿ ಆಗೈತಿ ಎಕ್ಸ್ಟ್ರೀಮ್ ಕ್ಲೌಡಿ ಆಗೈತಿ ಸೊ ಮಳೆ ಒಂದು ಬರಬಾರ್ದು ಸೊ ಇಲ್ಲಿಂದ ಇನ್ನೊಂದು 6 minutes ಐತಿ ಸೊ ನಮ್ಮ ಮನೆಗೆ ಹೋಗಿ ಪ್ಯಾಕಪ್ ಮಾಡಿಕೊಂಡೆ ರೆಡಿಯಾಗಿ ಸುಯ್ ಅಂತ ಗಾಡಿ ಹತ್ತಬೇಕೀಗ ಎಸ್ ನಾನು ಇಲ್ಲೇ ಇದ್ದೆ ಆ್ಯಕ್ಚುಲಿ ಸೊ ಲಕ್ಷಣ ಮಾಡ್ಕೊತಿದ್ದ ಇಲ್ಲ ಮಾಡ್ಕೊತಿದ್ದೆ ಅವ್ನಿಗೆ ಎಷ್ಟು ಹೇಳಿದ್ರು ಅಲ್ಲೇ ಮಾಡ್ಕೊತಿದ್ದ ಅವ ಅಂದ್ರೂ ಇದ್ವಿ ಥ್ಯಾಂಕ್ ಯು ಸೊ ಮಚ್ ಅಕ್ಷಯಣ್ಣ ಸೊ ಅಕ್ಷಯಣ್ಣ ಕೊಯಂಬತ್ತೂರಿಗೆ ಹೋಗ್ಯಾನ ಸೊ ಇವತ್ತು ಬೆಳಗ್ಗೆ ಲೈಕ್ ನಾನು ಬಿಟ್ಟು ಬಂದಿದ್ದೆ ಅವನಿಲ್ಲ ಆಫೀಸಿಗೆ ಸೊ ಇವಾಗ ಹೋಗೋದೈತಿ ಪ್ಲ್ಯಾನ್ ಸೊ ಎಲ್ಲನೂ ಒಂದ್ಸಲ ಚೆಕ್ ಮಾಡ್ಕೊಂಡು ಅಕ್ಷಯಣ್ಣನ ರೂಮೇಟು ಸೋಮೇಶ್ ಅಂತಿದ್ರು ಅವರು ಈಗ ಹೋಗ್ಯಾರ ಈಗ ಹೊರಗೆ ಸೊ ನಾನು ಲಾಕ್ ಮಾಡ್ಕೊಂಡು ಲಾಕ್ ಕೆಳಗಡೆ ಕೊಟ್ಟು ಕೀ ಕೆಳಗಡೆ ಕೊಟ್ಟು ಲೈಕ್ ನಾವು ಪ್ರೊಸೀಡ್ ಆಗಬೇಕು ನಾವು ದ ಟೈಮ್ ಇಸ್ ಲೈಕ್ ಸೆವೆನ್ ಅರೌಂಡ್ ಆಗೈತಿ ಸೊ ಸೇಮ್ ಯಾವ್ದು ಹಾಕೊಂಡಿದ್ದೆ ಅದನ್ನು ಹಾಕೊಂಡೀನಿ ಸೊ ಇನ್ನೂ ಪ್ಯಾಂಟ್ ಲೂಸ್ ಆಗೈತಿ ಬೆಂಗಳೂರು ಅಂತೂ ನಂಗೆ ಭಾಳ ಅಂದ್ರೆ ಭಾಳ ಹಾಕೈತಿ ಲೈಕ್ ಆಗತೈತಿ ಈಗ ಟ್ರಾಫಿಕ್ ಒಂದು ಬಿಟ್ಟೆ ಸೊ ದಿಸ್ ಈಸ್ ದ ಹಾಲ್ ಸೊ ಅಲ್ಲಿ ಕಿಚನ್ ಐತಿ ಸೊ ಅಲ್ಲಿ ಬಾತ್ರೂಮ್ ಐತಿ ಎವ್ರಿಥಿಂಗ್ ನೈಸ್ ಐ ಮಿಸ್ ದಿಸ್ ಪ್ಲೇಸ್ ನಾವು ಆ್ಯಕ್ಚುಲಿ ಐ ಮಿಸ್ ಎಸ್ ದ ಬೈಕ್ ಈಸ್ ರೆಡಿ ಸೊ ಇವಾಗ ನಮ್ದು ಎಷ್ಟಾಗತ್ತೆ ಅಂದ್ರೆ 5-12 kilometers ಆಗೈತಿ ಮೇ ಬಿ ನಾನು ಜೀರೋ ಮಾಡ್ತೀನಿ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಫ್ಯೂಲ್ ಹಾಕ್ಸ್ಕೋಬೇಕು ಆ್ಯಂಡ್ ಇದು ಟ್ಯಾಂಕ್ ಬ್ಯಾಗ್ ರೆಡಿ ಐತಿ ಆ್ಯಂಡ್ ಇದು ಬ್ಯಾಗ್ ರೆಡಿ ಐತಿ ಸೊ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಐತಿದೆ ಗೊಬ್ಬರ ರೆಡಿ ಐತಿ ಬೈಕು ರೆಡಿ ಆ್ಯಂಡ್ ಬೈದೇವಿ ಹೇಳ್ಬೇಕಂದ್ರೆ ನಾನು ರೆಡಿ ಆಗೇನಿ ಸೊ ಇಲ್ಲಿಂದ ಯಶವಂತಪುರ ನೆಲಮಂಗಲ ದೆನ್ ಹೈವೇ ಕನೆಕ್ಟ್ ಆಗ್ತೀವಿ ಸೊ ಹಿಂಗೆ ಹೋಗ್ಬೇಕು ಬಟ್ ಟ್ರಾಫಿಕ್ ಭಾಳ ಅಂದ್ರೆ ಭಾಳ ಐತಿ ನಾನು ಗೊಬ್ಬರದಾಗ ಸಿಗ್ತೀನಂತೆ ಬಿಡೋಣ ಅಂದರೆ ಪ್ಲೀಸ್ ಲೈಕ್ ಮಾಡಿರಿ ಜಯ ಶ್ರೀರಾಮ್ 0 kilometers ಮಾಡೇನಿ ಇಲ್ಲಿಗೆ ಸೊ ಇಲ್ಲಿಂದ ಯಶವಂತಪುರ 19 kilometers ಐತಿ ದೆನ್ ಲೇಟರ್ ಆನ್ ಲೈಕ್ ಟೋಟಲ್ ಲೈಕ್ ಯಾವ ಎಷ್ಟು ಆಕೈತೆ ಅಂದರೆ 420 or 430 kilometers ಆಕೈತಿ 19 kilometersಗೆ ಒಂದು 45 minutes ಓರ್ಸ್ ಆತೈತಿದೆ ಹೊಡಿಬೇಕು ನನಗೆ ಬರೋಬ್ಬರ ಅಕ್ಷಣ ಥ್ಯಾಂಕ್ ಯು ಸೋ ಮಚ್ ಸೋಮೇಶ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಬರ್ತೀನಿ ಬೆಂಗಳೂರಿಗೆ ಆ್ಯಂಡ್ ಬೆಂಗಳೂರು ಥ್ಯಾಂಕ್ ಯು ಸೋ ಮಚ್ ಫಾರ್ ಸೋ ಮಚ್ ಹಾಸ್ಪಿಟಾಲಿಟಿ ಆ್ಯಂಡ್ ಸೋ ಮಚ್ ಫನ್ ಆ್ಯಂಡ್ ಸೋ ಮಚ್ ವ್ಲಾಗ್ಸ್ ಹಿಯರ್ ಆ್ಯಂಡ್ ಸೋ ಮಚ್ ಲವ್ ಹಿಯರ್ ಆ್ಯಂಡ್ ಸೋ ಮಚ್ ಟ್ರಾಫಿಕ್ ಹಿಯರ್ ಸೊ ಹೋಗೋಣ ಅಂತ ಹಾಂ ಅಣ್ಣ ಹೆಂಗೆ ಬರ್ತೀರಪ್ಪ ರೆಡ್ 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 ಎವ್ರಿವೇರ್ ರೆಡ್ ರೆಡ್ ಎವ್ರಿವೇರ್ ಇವನ್ ಬೆಂಗಳೂರಿಗೆ ಗೊತ್ತೈತಿ ನನ್ನ ಫೇವ್ರೇಟ್ ಕಲರ್ ರೆಡ್ ಅಂತೇಳಿ ಬಟ್ ನನ್ನ ಫೇವ್ರೇಟ್ ಕಲರ್ ರೆಡ್ ಅಲ್ಲ ನಾನು ಜಾಸ್ತಿ ರೆಡ್ ಹಾಕೊತೀನಿ ಬಟ್ ಮೈ ಫೇವ್ರೇಟ್ ಕಲರ್ ಈಸ್ ಬ್ಲೂ ತು ಎಲ್ಲರೂ ಹುಚ್ಚರು ಅಂತ ಕುಂತಿರ್ತಾರೆ ನಾ ಇಷ್ಟು ರೈಡಿಂಗ್ ಗೇರ್ಸ್ ಎಲ್ಲ ಹಾಕೊಂಡು ಹೊಂಟೇನಿ ಹಾಂ ಮಸಡಿ ನೋಡ್ಬೇಕು ಎಲ್ಲೋ ಕರ್ಕೊಂಬಂದಿತ್ತಪ್ಪ ಎಲ್ಲೋ ಕರ್ಕೊಂಬಂತಪ್ಪ ಇದು ದೇವ್ರಿ ಎಲ್ಲಿ ಒಳಗೆ ಕರ್ಕೊಂಬಂತಪ್ಪ 2 kilometer ಬಚಾವ್ ಮಾಡೋಕೆ 2 ತಾಸು ಮಾಡಿಸ್ತೈತಿ ಇದು ಏನಪ್ಪ ಇದು ಯಾವಾಗ ಇಂಪ್ರೂವ್ ಹಾಕಿರೋ ಜಗತ್ತು ಇಷ್ಟು ಮುಂದೆ ಹೊಂಟ್ತೀವಿ ನಾವು ರೋಡ್ ಯಾವ್ದು ಸೀದಾ ಹೋಗ್ಬೇಕು ಅನ್ನೋದು ಗೊತ್ತು ತೋರ್ಸೋದಿಲ್ಲ ಅಂದ್ರೆ ಏನು ಹೇಳ್ಬೇಕಪ್ಪ ಇದು ಸಣ್ಣದಾಗ ಕರ್ಕೊಂಬರ್ಕೊಂತ ಅದ್ರಾಗ ಇಂಥ ದೊಡ್ಡದು ರೈಡಿಂಗ್ ಗೇರ್ಸ್ ಹಾಕೊಂಡ್ಬಿಟ್ಟೆ ನಾನು ಸೆಕಿ ನೀರು ಹಂಗೆ ಎಳ್ದಾವು ಮತ್ತೆ ಬಟ್ ಒಂದು ಮೆಚ್ಚಬೇಕು ನಾನು ಬೆಂಗಳೂರಿಂದ ಇಷ್ಟೆಲ್ಲ ಇದ್ರೂ ಧೂಳಿಲ್ಪ ಇಲ್ಲೇ ಮೆಚ್ಚಬೇಕಾಗಿದ್ದಿದೆ ಥಂಡರ್ ಆಗತೈತಿ ಮೆಟ್ರೋ ಹೊಂಟೈತಿ ಮ್ಯಾಗ ಐ ಮೆಟ್ರೋನು ಮತ್ತು ರೋಡು ಐತೆ ನಮಗೆ This is the beauty guys, beauty of Bengaluru. Full tank. Phone pay thala? Camera adu new add on madisikondiddala. Nana antisidde. Haki. Full madi. Seeda madla? Full agaitu. Bidi. Slow bidi. Alarse gaadi odi hogutha. Illa. Ide innu bidi. Hoguthe. 831 rupees ಪೆಟ್ರೋಲ್ ಸೊ ಐ ಥಿಂಕ್ ನಾನು ಇದನ್ನು ವಾಟರ್ ಪ್ರೂಫ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಗೊಬ್ಬರ ಇಲ್ಲೇ ರಿಕ್ಸ್ ಬೇಡ ಅಂತೇಳಿ ನಮ್ದು ಮಳೆಗಂತೂ ಗೈಸ್ ಜಬರ್ದಸ್ತ್ ಐತಿ ಹಸಿ ಆಗುವ ಸಂದರ್ಭಗಳೆಲ್ಲ ಹಸಿ ಆಗಿಬಿಟ್ಟೆ ಈಗ ಆಲ್ರೆಡಿ ಪ್ಲೀಸ್ ದೇವ್ರೆ ಪ್ಲೀಸ್ ಸ್ಟಾಪ್ ದ ರೈನ್ ಪ್ಲೀಸ್ ಮಾಡಿ ಇವತ್ತು ಇವತ್ತು ದಿನ ಇದ್ದಿದ್ದಿಲ್ಲ, ಈಗ ಅದಕ್ಕೆ ಹೋಗ್ಬೇಕು. ಇವತ್ತು ಹೊಂಟೆನ್ ನಾನು, ಮತ್ತೊಬ್ಬ ಕೆಲಸ ಅದಾವ, ಅದು ನೈಟ್ ರೈಡಿಂಗ್ನ ಮಾಡತ್ತೇನೆ ಇವತ್ತು ಮಾಡಾರ್ದವ. ಬಟ್ ಪ್ಲೀಸ್ ಇವಾಗ ಪ್ಲೀಸ್ ಸ್ಟಾಪ್ ಮಾಡು ಪ್ಲೀಸ್, ಐ ಡೋಂಟ್ ವಾಂಟ್ ಆಲ್ ದಿಸ್ ಪ್ಲೀಸ್. ಶೂಸ್ ಅಂತಲೂ ವಾಟರ್ ಪ್ರೂಫ್ ಇಲ್ಲ, ಹಸಿ ಆದ್ವಿ. ಓಹೋ, ನೀವು ಆಲ್ರೆಡಿ ಹಸಿ ಆಗ್ಬಿಟ್ರಿ, ಸಾರಿ ಗೈಸ್, ಒರೆಸ್ಕೊಂತಿರ್ಬೇಕು ಅದನ್ನು. ಎಸ್ ಗೈಸ್, ಇವಾಗ ಬಿಟ್ಟೈತಿ. ಐ ಥಿಂಕ್ ಅರವಲ್ ಟೈಮ್ 3:35 ತೋರ್ಸಾತೈತಿ. ಇಲ್ಲಿ 399 kilometers ಟು ಗೋ. 40 ತಾಸು ಆದ ನಾವು ಇಲ್ಲೇ ನಿಂತು, ಮೂವ್ ಆಗವಲ್ದೇನೋ ಗಾಡಿ. ಸುಮ್ಮನೆ ಹಂಗೆ ಚಾಲೋ ಐತಿ, ಫೀಲ್ ತೊಗೊಳತ್ತೇವೆ ಅಷ್ಟೇ. ಬಿಸಿ ಬಿಸಿ ಗಾಳಿವೆ, ಸ್ವಲ್ಪ ಮೂವ್ ಆಗವಲ್ದು. ನೋಡ್ರಿ ಫುಲ್ ಕೆಂಪಾಗ್ಬಿಟ್ಟೈತಿ. ಎಸ್, ಫಸ್ಟ್ ಟೋಲ್ ದಾಟಾತೇವಪ್ಪ ನಾವೀಗ ಫೈನಲಿ. ಹಾಂ ಗೈಸ್, ನಾವೀಗ ನೆಲಮಂಗಲ ಟೋಲ್ ದಾಟಾತೇವಿ ಫೈನಲಿ. ಇಷ್ಟು ಟ್ರಾಫಿಕ್ ಜಾಮ್ ಎದಕ್ಕಪ್ಪ, ಕೊಂಬು ಮಾಡ್ದಂಗೆ ಮಾಡತ್ತಾರಲ್ಪ ಇವರು. ಅಯ್ಯೋ ಕಿವಿ ಹರದಪ್ಪ ನಾನು. 6 lane ಬಂದ್ರೆ ಖುಷಿ ಬರ್ತೈತೆ ನನಗೆ, ಖುಷಿ ಆಕೈತಿ. ಆ್ಯಂಡ್ ಇದು ವಾರ್ಮ್ ಅಪ್ ರೈಡ್, ನಾ ಎಕ್ಸ್ಟ್ರೀಮ್ ಪುಷ್ ಮಾಡತ್ತೇನೆ ಅದಕ್ಕೆ ನೈಟ್ ರೈಡ್ ಮಾಡತ್ತೀನಿ. ಸೊ ನನಗೂ ಗೊತ್ತಾಕೈತಿ. ತುಮಕೂರು 7 kilometers ತುಮಕೂರು. ಓಹೋ ಬ್ಯಾಂಕಿ. ನಾನು ಊಟಕ್ಕೆ ಬಂದೇನಿಲ್ಲ. ವಾಟ್ ಈಸ್ ದಿಸ್ ಪ್ಲೇಸ್, ಇಸ್ ದ ವೇ ಅಂತೇಳಿ ನಾವು ಆನ್ ದ ವೇ ಇತ್ತು. ದಾಲ್ ಕಿಚಡಿನೇ ಇಲ್ಲಪ್ಪ ಇಲ್ಲಿ. ಇನ್ನೂ ದಾಲ್ ಕಿಚಡಿ ಯಾವುದೋ ಒಂದು ರೈಸ್ ಹೇಳ್ತೀನಿ, ತಿಂತೀನಿ, ದೆನ್ ವಿ ವಿಲ್ ಪ್ರೊಸೀಡ್. ಆಯ್ತು ಅಷ್ಟಕ್ಕೆ, ಮತ್ತೇನಿಲ್ಲ. ಸ್ವಲ್ಪ ಏನೋ ಚಾರ್ಜಿಂಗ್ ಇಟ್ಟು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿಕೊಂಡೆ. ಸೊ ಇವಾಗ ಸೋ ಫಾರ್ ಎವ್ರಿಥಿಂಗ್ ಈಸ್ ಫೈನ್. 6 lane ಐ ಥಿಂಕ್ ಸ್ಟಾರ್ಟ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇವಾಗ ನಮ್ಮದು ಜಲ್ವಾ ತೋರಿಸ್ಬೇಕು, ನಮ್ಮದು ಟೈಗರ್ದು ಜಲ್ವಾ ತೋರಿಸ್ತೀವಿ. ಆ್ಯಂಡ್ ಸ್ವಲ್ಪ ಟಯರ್ ಐತಲ್ಲ, ಟೇರ್ ಔಟ್ ಮಾಡಂತಾರೋ ಏನಂತಾರೋ, ವಾರ್ಮ್ ಅಪ್ ಮಾಡಂತಾರೋ, ಅದನ್ನು ಮಾಡಬೇಕೀಗ. ಏನು ಮಾಡಿರು, ಹೈವೇ ಮಾಡಿರು, ಹಳೆ ಒಬ್ಳು ಬಸ್ ಸ್ಟ್ಯಾಂಡ್ ಮಾಡಿರು. ನಾವು ಒಂದು ತೆಗ್ ಮ್ಯಾಗ ಹಾರಿಸಿದೆ ಅಂದ್ರೆ ಒಂದು ಡಿಸೆಂಟ್ ಸ್ಪೀಡ್ ಒಳಗಿದ್ದೆ ನಾನು. ಸೊ ಅದಕ್ಕೆ ಸ್ವಲ್ಪ ನಂಗೆ ಹೆದರಿಕೆ ಬರತೈತಿ. ಜೈ ಶ್ರೀರಾಮ್ ಗೈಸ್, ಜೈ ಶ್ರೀರಾಮ್. ಇಲ್ಲೇ ನಾವು ಚಿತ್ರದುರ್ಗ ಕಡೆ ಇದ್ವಿ, ಅಂದರೆ ಚಿತ್ರದುರ್ಗ ಕ್ರಾಸ್ ಮಾಡತ್ತೇವಿ. ಎಕ್ಸ್ಟ್ರೀಮ್ ವಿಂಡ್ ಬ್ಲಾಸ್ಟ್ ಐತಿ, ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್. ಸೊ ಗೊಬ್ಬರ ಆಫ್ ಆಗಿಬಿಟ್ಟಿತ್ತು, ಅಂದರೆ ಬ್ಯಾಟ್ರಿ ಚೇಂಜ್ ಮಾಡಿದೆ ನನಗೆ ಜಸ್ಟ್. ಆ್ಯಂಡ್ ಎಕ್ಸ್ಟ್ರೀಮ್ ವಿಂಡ್ ಬ್ಲಾಸ್ಟ್ ನಿಮ್ಗೆ ಗೊತ್ತಾಕೈತಿ, ಅಂದರೆ ನಂದು ಫುಲ್ ವೆಹಿಕಲ್ ಗಾಡಿನ ಅಲ್ಲಾಡತ್ತೈತಿ, ಅದ್ರಾಗ ನೆಕ್ ಪೇನ್ ಒಂದು ಬರತೈತಿ. ಓಹೋ ಟೂ ಮಚ್ ವಿಂಡ್, ಸ್ಪೀಡು ಕಟ್ ಆಗತೈತಿ ನೋಡ್ರಿ, ಗಾಡಿ ಬಬಲ್ ಆಗತೈತಿ. ನಿಮಗೆ ಲೆಫ್ಟಿಗೆ ಇಲ್ಲೆಲ್ಲ ವಿಂಡ್ ಮಿಲ್ಸ್ ಅದಾವೆ, ನಿಮ್ಗೆ ಲೈಟ್ ಕಾಣತ್ತೆ ಅಂತ ತಿಳ್ಕೊತೀನಿ. ಲಾಸ್ಟ್ ಟೈಮ್ ಬರಬೇಕಾದ್ರೆ ಇಷ್ಟು ವಿಂಡ್ ಬ್ಲಾಸ್ಟ್ ಇದ್ದಿದ್ದಿಲ್ಲ ನಂಗೆ. ನೋಡ್ರಿ ಹಿಂಗೆ ಒಳ್ಳಾತೈತೆ, ಗೋಣ ಒಳ್ಳಾತೈತೆ ನಂದು, ಆ ಲೆವೆಲ್ಗೆ ಐತಿ ವಿಂಡ್ ಬ್ಲಾಸ್ಟ್. ಫುಲ್ ಎಕ್ಸ್ಟ್ರೀಮ್ ವಿಂಡ್, ವಿಂಡ್ ಬ್ಲಾಸ್ಟ್ ಅಂತೂ ಏನು ಕಡಿಮೆ ಆಗಿಲ್ಲ. ಹಾಂ, ಬರೀ 1 kilometer ಕಡಿಮೆ ಆಗ್ಯಾವ ಈಗ. 171 kilometers to go. So far 247 kilometers done ಆಗೈತಿ. ಐ ಥಿಂಕ್ ಚಲ್ಲಗಿರಿ ಟೋಲ್ ಪ್ಲಾಜಾದಾಗ ಅದೇವು ನಾವು. ಐ ಫೀಲ್ ಚಲ್ಲಗಿರಿ ಟೋಲ್ ಪ್ಲಾಜಾ, ಹೆಬ್ಬಾಳ ಟೋಲ್ ಪ್ಲಾಜಾ. 550 ಆರಾಮ್. ಏ ಇದು ಗೂಗಲ್ ಏನಾಗೈತಪ್ಪ, ಕುಡ್ದೈತೇನು ಹಿಂಗೆ ಯಾಕೆ ತೋರ್ಸತ್ತೈತಿ ನೋಡ್ರಿ. ಇಲ್ಲಿ ಅಲ್ಲೋಗಿ ಯೂಟರ್ನ್ ಮಾಡ್ಬೇಕಂತ. ವಾ ಬ್ರೋ, ಎಲ್ಲ ಹೊಂಟೇವೆ ನಾವು ಈಗ, ಸೀದಾ ಹೊಂಟಾಗಿಲ್ಲ. ಇದಕ್ಕೆ ಸುಳ್ಳ ಇದು ಮಾಡತ್ತಿ, ಅಡ್ಜಸ್ಟ್ ಮಾಡ್ಕೋ, ಅಡ್ಜಸ್ಟ್ ಕರ. ಹಾಂ, ಈಗ ಅಡ್ಜಸ್ಟ್ ಶಾಣೆ ಆಯ್ತು ನೋಡ್ರಿ. ಎಸ್, ಇವಾಗ ದಾವಣಗೆರೆ ದಾಟತೀನಿ. ಸೊ ರೈಟ್ ಸೈಡಿಗೆ ದಾವಣಗೆರೆ ಐತಿ. ಸೊ ಇದೊಂದು ಪ್ಯಾಚ್ ನೋಡ್ರಿ, ಎಲ್ಲ ರೋಡ್ ಚಲೋ ಐತಿ. ಇದೊಂದು ಏನೋ ಒಂದು 5 kilometer ಏನೋ ಪ್ಯಾಚ್ ಐತಿ. 5 kilometer, 6 kilometer ಇಷ್ಟು ವರ್ಸ್ಟ್ ಐತೆ ಅಂದ್ರೆ ದೊಡ್ಡ ದೊಡ್ಡ ತೆಗ್ಗದಾವೆ ಇದ್ರಾಗ. ಸೊ ಅದಕ್ಕೆ ಸ್ವಲ್ಪ ಸ್ಲೋ ಹೊಂಟೇನಿ, 50-60ದಾಗ. ಆಮೇಲೆ ಮತ್ತೆ ಅಲ್ಲಿ ಮುಂದೆ ಮತ್ತೆ ಚಲೋ ರೋಡ್ ಐತಿ. ಇದೊಂದು ಸ್ವಲ್ಪ ಆಹಾ, ಐ ಥಿಂಕ್ ಇವಾಗ ರೆಡಿ ಆಗುತ್ತೆ, ಚಲೋ ಆಗುತ್ತೆ. ಇಲ್ಲ ಇವಾಗೂ ಇಲ್ಲ, ಅಲ್ಲಿ ಮುಂದೆ ಚಲೋ ಆಗ್ತೈತಿ. ಗಾಯ್ಸ್, ಇಲ್ಲೊಂದು ಡಾಬಾದಾಗ ನಿಂತೀನಿ. ಐ ಥಿಂಕ್ ದಾವಣಗೆರೆ ದಾಟೈತಿ. ದಾವಣಗೆರೆ ದಾಟಿ ಇನ್ನೊಂದು 135 kilometers ಐತಿ. ಸೊ ಗೋಬಿ ಏನೋ ಆರ್ಡರ್ ಮಾಡೀನಿ, ಚಹಾ ಹೇಳೀನಿ. ಸೊ ನಮ್ಮ ಹಿಂದೆ ನಮ್ಮ ಬೈಕ್ ಐತಿ, ಕೋಲ್ಡ್ ಜಾಸ್ತಿ ಐತಿ, ಅದಕ್ಕೆ ನಿಂತೀನಿ. ಆ್ಯಂಡ್ ಬ್ಯಾಕ್ ಸ್ವಲ್ಪ ಯಾಕೋ ಪೇನ್ ಆಗತೈತಿ ಇವತ್ತು ಸೋ ಇಲ್ಲಿ ಮಕ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದೆ yes okay ಮುಗಿತೆ ತಿಂದೆ ಭಾಳ ಒಲೆ ಮಾಡಿದಪ್ಪ ಅರ್ಧ ಮರ್ಧ ತಿಂದು ಬಿಟ್ಟೆ ನಾ ಫುಲ್ ಗೋಬಿ ಡ್ರೈ ಅಂತ ಹೇಳಿದ್ದೆ ಬಟ್ ಇದನ್ನು ತೊಗೊಂಡಿದ್ದಾವ ಸೊ ಚಹಾ ಕುಡಿದೆ ಇನ್ನೂ 130 kilometers ಟು ಗೋ ಇನ್ನೂ 2 ತಾಸು ತೋರ್ಸತ್ತೈತೆ 130ಗೆ ಅರವಲ್ ಟೈಮ್ 5:30 ತೋರ್ಸತ್ತೈತೆ ಸ್ವಲ್ಪ ಆರಾಮ್ಸೆ ಚಿಲ್ ಮಾಡ್ಕೊಂಡು ಹೊಂಟನಿ ನಾ ಹರಿಬರಿ ಮಾಡತ್ತಿಲ್ಲ ಬಟ್ ಲೈಕ್ ಇದೇನು ಬ್ರೇಕ್ ತೊಗೊಂಡಲ್ಲ ಲೈಕ್ ಐ ಥಿಂಕ್ 120-130 kilometers ಆಗಿಂದ ಒನ್ ಶಾರ್ಟ್ ಬ್ರೇಕ್ ತೊಗೊಂಡಿನಿ ಸೊ ಅದಕ್ಕೆ ಆ್ಯಂಡ್ ಫುಲ್ ಕಾಲೆಲ್ಲ ಹಿಡಿದು ಬಿಟ್ಟಾವ ನಂಗೆ ಬ್ಯಾಕು ಪೇನ್ ಆಗತ್ತೈತಿ ಫುಲ್ ಅಂದ್ರೆ ಮಸಾಜ್ ಬೇಕಪ್ಪ ಒಂದು ಪ್ರಾಪರ್ ಮಸಾಜ್ ಬೇಕಾ ಇಲ್ಲಾಂದ್ರೆ ಬ್ಯಾಕ್ ಆ್ಯಂಡ್ ನಂದು ಥೈಸ್ ಫುಲ್ ಹಿಡ್ಕೊಂಡ್ಬಿಟ್ಟಾವು ಮೂಮೆಂಟ್ ಮಾಡಿದ್ರೆ ಪೇನ್ ಆಗತ್ತೈತಿ ಆ್ಯಂಡ್ ಹೋಪ್ ವಿಡಿಯೋ ನೋಡೋ ಆ ಥರ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗೆ ಐತಿ ಹೆಂಗಿಲ್ಲ ಕಮೆಂಟ್ ಮಾಡಿರಿ ಹಿಂಗೆ ಏನರ ನಿಮ್ದು ಡಾಬಾ ಎಕ್ಸ್ಪೀರಿಯನ್ಸ್ ನೈಟ್ ರೈಡ್ ನೈಟ್ ಡ್ರೈವ್ ಎಲ್ಲರ ಊರಿಗೆ ಹೋಗಿರ್ತೀರಿ ಅಂತ ಕಂಡ್ರೆ ಎಕ್ಸ್ಪೀರಿಯನ್ಸ್ ಇದ್ರೆ ಕಮೆಂಟ್ ಮಾಡಿರಿ ಮಜಾ ಬರ್ತೈತಿ ಹಿಂಗೆ ನಿಂತು ಚಹಾ ಕುಡ್ದು ನಾ ಯೂಶ್ವಲಿ ನಿಂದಿರಂಗಿಲ್ಲ ನಿಂತಗಿಂತ ಚಾಗಿ ಕುಡಿಯಂಗಿಲ್ಲ ಬಟ್ ಇವತ್ತು ಕೊಡಾತೀನಿ ಸೊ ಮಜಾ ಬರತೈತಿ ನನಗೆ ಚಲ್ಲಗಿರಿ ಎಸ್ ದಿಸ್ ಇಸ್ ಚಲ್ಲಗಿರಿ ಟೋಲ್ ಪ್ಲಾಜಾ ಹೆಂಗೋ ತಲೆ ಆಡ್ಕೊಂತ ಹೊಂಟೇನಿ ಫೈನಲಿ ಹುಬ್ಬಳ್ಳಿ ಗಬ್ಬೂರಿಗೆ ಮುಟ್ಟಿದೀಪ ಬೆನ್ನ ತಡ್ಕೊಳಕ್ಕೆ ಆಗತ್ತಲ್ಲ ದಾಟೋದು ಆಹಾ ಏನು ಖುಷಿ ಆಗತ್ತಪ್ಪ ನನಗೆ ಐ ಮಿಸ್ಡ್ ದಿಸ್ ಧೂಳ ಇದು ಹೊಲಸ್ ರೋಡ್ ಇದು ಭಾಳ ಮಿಸ್ ಮಾಡ್ಕೊಳತ್ತೆ ನಾನು ಆ್ಯಕ್ಚುಲಿ ಬೆಂಗಳೂರದಾಗ ರೋಡದಾಗ ತೆಗ್ಗಿತ್ತು ತೆಗ್ಗದಾಗ ರೋಡ್ ಇತ್ತು ಆಹಾ ಮನಸ್ಸಿಗೆ ಹತ್ತಾತೈತೆ ನನಗೆ ಡೈರೆಕ್ಟ್ ಧೂಳ ಅನುಭವಿಸ್ಬೇಕಿಂತವಲ್ಲ ಜಯಿಸಿದವರೊಡಜ್ಜ ಕಾಪಾಡಪ್ಪ ಬನ್ನಿ ಇವಾಗ ಮಕ್ಕಳಷ್ಟು ಶಕ್ತಿ ಕೊಡಪ್ಪ ಸಾಕು ಎಷ್ಟು ಮಿಸ್ ಮಾಡಿದಾನೆ ಇದನ್ನು ಓ ಮೈ ಗಾಡ್ ಐ ಮಿಸ್ ದಿಸ್ ಸೋ ಮಚ್ ಹಾಂ ಹಾಂ ಫೈನಲಿ ಡಿಡ್ ಇಟ್ 6:30 or 7 o'clock ಏನೋ ಆಗೈತಿ ವಿಡಿಯೋ ನೋಡೋಂತರ ಪ್ಲೀಸ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಆ್ಯಂಡ್ ಖುಷಿ ಖುಷಿಯಾಗಿರ್ರಿ ಏನಾಗ್ತಾ ಇರ್ರಿ ಸಾಕಪ್ಪ ನಂಗೆ 9 ಗಂಟೆಗೆ ಬಿಟ್ಟಿದ್ದೆ ನಾನು